ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಬಂಧನದ ಭೀತಿ. ಬೆಳ್ತಂಗಡಿಯ ಹರೀಶ್ ಪೂಂಜಾ ನಿವಾಸಕ್ಕೆ ವಕೀಲರು ಭೇಟಿ ಕೊಟ್ಟಿದ್ದಾರೆ. ಪೊಲೀಸರ ಜೊತೆ ವಕೀಲರ ತಂಡದಿಂದ ಮಾತುಕತೆ. ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಹಾಕಿ ನಿಂದಿಸಿದ್ರು ಶಾಸಕ ಹರೀಶ್ ಪೂಂಜಾ ಅಂತ ಅವರನ್ನ ಬಂಧಿಸಿ ಕರೆದೊಯ್ಯುವ ಸಾಧ್ಯತೆ. ಮೇ 20ರಂದು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆದಿತ್ತು. ಪೊಲೀಸರ ಜೊತೆ ಈ ಬಗ್ಗೆ ಚರ್ಚೆ ನಡೆಸ್ತಾ ಇದೆ ವಕೀಲರ ತಂಡ. ಶಾಸಕರ ನಿವಾಸದ ಹೊರಗೆ ಕಾರ್ಯಕರ್ತರು ಜಮಾಯಿಸಿದ್ದು ಶಾಸಕರ ನಿವಾಸದ ಮುಂದೆ ಕಾರ್ಯಕರ್ತರ ಹೈಡ್ರಾಮಾ. ಪ್ರತಿಭಟನೆಯ ವೇಳೆ ಪೊಲೀಸರಿಗೆ ಬೆದರಿಕೆ ಹಾಕಿದ್ರು ಹರೀಶ್ ಪೂಂಜಾ. ಕಾರ್ಯಕರ್ತರಿಗಾಗಿ ಖಾಕಿ ಕಾಲರ್ ಹಿಡಿಯುವೆ ಎಂದಿದ್ರು ಶಾಸಕ. ಬೆಳ್ತಂಗಡಿಯ ಗರಡಾಡಿ ಗ್ರಾಮದಲ್ಲಿರುವಂತಹ ಹರೀಶ್ ಪೂಂಜಾ ಮನೆ ಮುಂದೆ ಈಗ ಹೈಡ್ರಾಮಾ ನಡೆದಿದೆ. ವಕೀಲರು ಬಂದಿದ್ದಾರೆ. ಬಂಧನದ ಭೀತಿ ಕಾಡ್ತಾ ಇದೆ ಹರೀಶ್ ಪೂಂಜಾ ಅವರಿಗೆ. ಪೊಲೀಸರ ಜೊತೆ ವಕೀಲರ ತಂಡ ಮಾತುಕತೆ ನಡೆಸ್ತಾ ಇದೆ, ಚರ್ಚೆ ನಡೆಸ್ತಾ ಇದೆ. ಜೊತೆಗೆ ಶಾಸಕರ ನಿವಾಸದ ಹೊರಗೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಮತದಾರರಿಗೆ ಅನ್ಯಾಯವಾದರೆ ಅಥವಾ ಕಾರ್ಯಕರ್ತರಿಗೆ ಏನಾದರೂ ಸಮಸ್ಯೆಗಳಾದರೆ ಕಾರ್ಯಕರ್ತರಿಗಾಗಿ ಖಾಕಿ ಕಾಲರ್ ಹಿಡಿಯುವೆ ಎಂದಿದ್ದರು ಶಾಸಕ ಹರೀಶ್ ಪೂಂಜಾ. ಪ್ರತಿಭಟನೆಯ ವೇಳೆ ಪೊಲೀಸರಿಗೆ ಬೆದರಿಕೆ ಹಾಕಿದ್ರು ಅಂತ ಅವರ ಬಂಧನದ ಭೀತಿ ಕಾಡ್ತಾ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.